ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದ್ರವ್ಯ ಶೆಟ್ಟಿ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಪತ್ರಕರ್ತರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಅಗೋರಾ ಟೀಮ್ ಕಡೆಯಿಂದ ಇವತ್ತು ನಮ್ಮ ಸಿನಿಮಾ ಅಗೋರಾ ಪ್ರೀಮಿಯರ್ ಶೋ ಇತ್ತು ನಾನು ತುಂಬಾ ಎಕ್ಸೈಟ್ ಆಗಿದೆ ತುಂಬಾ ಕಾನ್ಶಿಯಸ್ ಆಗೂ ಇದ್ದೆ ಸಿನಿಮಾ ಪ್ರೀಮಿಯರ್ ನೋಡಕ್ಕಿಂತ ಮುಂಚೆ ಬಟ್ ದೆನ್ ತುಂಬಾ ಜನ ಜೊತೆ ಕೂತ್ಕೊಂಡು ಇವತ್ತು ನನ್ನ ಸಿನಿಮಾನ ಬಹುಶಃ ಇದು ನಾನು ಮೂರನೇ ಬಾರಿ ನೋಡ್ತಾ ಇರೋದು ಆದರೂ ನನಗೆ ಎಲ್ಲೋ ಒಂದು ಕಡೆ ಸಿನಿಮಾ ನೋಡುವಾಗ ಆ ಉತ್ಸಾಹ ಎಕ್ಸೈಟ್ಮೆಂಟ್ ಅದು ಯಾವುದೂ ನನಗೆ ಕಮ್ಮಿ ಆಗಿಲ್ಲ ಆ್ಯಂಡ್ ಇವತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಹಿಂದೆ ಕೂತಿರೋ ಒಂದಿಬ್ಬರು ಮೂರು ಜನ ಕಿರಿಸ್ತಾ ಇದ್ರು ಬಹುಶಃ ನಮ್ಮ ತಂಡ ಅಗೋರಾ ಸಿನಿಮಾ ಮುಖಾಂತರ ಕೆಲವ್ರನ್ನ ಎದುರಿಸಿದ್ದಾರೆ ಖಂಡಿತವಾಗ್ಲೂ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆಡಿಯನ್ಸ್ ರೆಸ್ಪಾನ್ಸ್ ಕೇಳಿದ್ರೆ ನನಗೂ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾನು ಇನ್ನೂ ಯಾರನ್ನೂ ಮಾತಾಡಿಸಿಲ್ಲ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಹೇಗಿತ್ತು ಸಿನಿಮಾ ಅವ್ರ ರೆಸ್ಪಾನ್ಸಸ್ ಹೇಗಿತ್ತು ಅಂತ ಹೇಳಿ ತಿಳ್ಕೋಬೇಕು ಬಟ್ ದೆನ್ ಇದು ಬರೀ ಟ್ರೈಲರ್ ಥರ ಇವಾಗ ಬರೀ ಯುನೋ ಪ್ರೀಮಿಯರ್ ಶೋ ನೋಡಿದ್ದೀವಿ ಎಲ್ಲರೂ ಸಿನಿಮಾ ಇನ್ನೂ ರಿಲೀಸ್ ಆಗೋದಿದೆ ನಾಡಿದ್ದು ಅಂದರೆ ಫ್ರೈಡೇ ಮಾರ್ಚ್ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಹ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಹೊಸ ತಂಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ನಾವು ಯಾರು ಹೇಳಿದ್ದೀವಿ ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಪ್ರಮೋದ್ ರಾಜ್ ಸರ್ ಹಾಗೂ ನಮ್ಮ ಕ್ಯಾಮ್ರಾಮ್ಯಾನ್ ಶರತ್ ಸರ್ ಅವರು ಪ್ರತಿಯೊಬ್ಬರು ಕೂಡ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಬಂದು ಮಾಡ್ತಾ ಇದ್ದಾರೆ ಬಟ್ ಏನಂದರೆ ನಮ್ಮ ಡೈರೆಕ್ಟರ್ ಕೋರಿಯೋಗ್ರಾಫರ್ ಆಗಿದ್ದರು ಇವಾಗ ಡೈರೆಕ್ಟರ್ ಆಗಿದ್ದಾರೆ ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಈ ಮುಂಚೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ನಾನು ಕೂಡ ಈ ಹಿಂದೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಹಾರರ್ ಜೊತೆಗೆ ಎಲ್ಲ ಥರ ಜಾನರ್ ಇದೆ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಸೊ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊಳ್ತಿರೋದು ಒಂದೇ ಮಾರ್ಚ್ 4 ನಮ್ಮ ಸಿನಿಮಾ ಅಗೋರಾ ರಿಲೀಸ್ ಆಗ್ತಾ ಇದೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ ದಯವಿಟ್ಟು ಬಂದು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್